ಅಪರಾಧ ವಿಜಯಂತೆ ಪೊರಗುಲಹುವನು ಶ್ರೀ ಕೃಷ್ಣ ಚಿಂತೆಯನು ನೀಗೈ. ಸಹೋದರರೇ, ಅಣ್ಣ, ಇದರಲ್ಲೇನೋ ಅಪರಾಧವೆನಿಸಿದೆ. ನಿನ್ನ ಧೈರ್ಯ ನಿನ್ನದು, ಕೇಶವನ ಕಾರ್ಯ ಆತನದು. ಬಂದದ್ದೆಲ್ಲ ದೈವ ಸ್ವಾಹ ಎಂದು ಅನುಭವಿಸೋಣ. ಅಣ್ಣ, ಆರ್ಯವತ್ಸವಿ ನೆನೆಸಿ ಆರ್ಯವತ್ಸವಿ ನೆನೆಸಿ ಶೌರ್ಯ ಗೌರಿಯಿಂದ ರಾಜಧರ್ಮ ಅಭಯ ಜೀವಿಗಳಾದ ನ್ಯಾಯ ಅಭಯ ಜೀವಿಗಳಾದ ಅವರಿಗೆ ಭಯವೇ. ಸಹೋದರ ಸಹೋದರರೇ, ಆರ್ಯವರ್ತದಲ್ಲಿ ಜನಿಸಿ ಕ್ಷತ್ರಿಯೋಚಿತವಾದ ಕಾರ್ಯವನ್ನು ಮಾಡಲು ಆ ಕೇಶವನನ್ನಲ್ಲೇ ಎದುರಿಸಿ ಮೆಟ್ಟಿ ನಿಲ್ಲಬೇಕಾದೀತು. ಅದು ದುರ್ಯೋಧನನು ಇತ್ತಲೇ ಬರುತ್ತಿರುವ ಅಣ್ಣ, ನಿನ್ನ ಆಶ್ರಯದಾತನಾದ ನನ್ನ ಮನಸ್ಸಿಗೆ ಬಹುವಿಧವಾದ ಕ್ಲೇಶ ಉಂಟಾಗಿರಬಹುದಲ್ಲವೇ. ಆ ಬಲರಾಮನನ್ನು ಮೊದಲಿಸು, ಆ ಕಳ್ಳನನ್ನು ಅವಮಾನಿಸಿದಂತೆ ಆಗುವುದು. ಏಳು ಹಣ್ಣು ಭೀಮಸೇನ, ಶಾಂತನಾಗು, ಹುಡುಕಬೇಡ. ಸುಯೋಧನ ಹೇಳು, ಸುಯೋಧನ ಹೇಳು. ಅಗ್ರಜ ಧರ್ಮನಂದನ, ಬಾ ಸುಯೋಧನ, ನಿನಗೆ ವಂದಿಸುವೆನು. ಎಂತಹ ಆಪತ್ತಿನಲ್ಲಿ ನೀವು ಸಿಲುಕಿಕೊಂಡಿರಿ ಅಗ್ರಜ. ನಿಮಗೊದಗಿರುವ ಭಯಂಕರವಾದ ಆಪತ್ತನ್ನು ಕೇಳಿ ನನ್ನ ಹೃದಯ ಒಡೆದು ಹೋಯಿತು. ಎಷ್ಟೇ ಆಗಲಿ, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರಲ್ಲವೇ, ಬಾಂಧವ್ಯ ಬಾಂಧವ್ಯವೇ ಸರಿ. ಅಗ್ರಜ, ನಿಮಗೊದಗಿರುವ ಈ ವಿಪತ್ತನ್ನು ಕಂಡು ನಾನು ಇಲ್ಲಿಗೆ ನಿಮಗೆ ಸಹಾಯ ಮಾಡಲು ಓಡೋಡಿ ಬಂದೆನು. ಅಗ್ರಜ, ನಿಮಗೆ ಸಹಾಯ ಮಾಡಲು ಓಡೋಡಿ ಬಂದಿರುವೆ. ಏನಿದು ಈ ಪರಿಹಾಸ್ಯ ಗುರುಪತಿಯನ್ನು ಕೇಳಿ? ಏನಿದು ಈ ಪರಿಹಾಸ್ಯ ಗುರುಪತಿಯನ್ನು ಕೇಳಿ? ಅಲೆಯುತ್ತಿರುವ ನಮ್ಮ ನೋಡಿ, ಏನಿದು ಈ ಪರಿಹಾಸ್ಯ ಗುರುಪತಿಯನ್ನು ಕೇಳಿ? ಸುಯೋಧನ, ನಮ್ಮ ನೋಡಿ ಅವಹೇಳನ ಮಾಡಲು ಬಂದಿರುವ ಏನೆಂಬುದಾಗಿ ಬಂದಿರುವೆ? ಹಾಗೇನೂ ಇಲ್ಲ ಗಾಂಡೀವಿ,
ನಿಮಗೊದಗಿರುವ ವಿಪತ್ತನ್ನು ಕೇಳಿ ನಾವೇ ಸ್ವಯಂ ಸಹಾಯ ಮಾಡಲು ಬಂದಿರುವೆವು. ಈ ನೀಚರು ನಮ್ಮನ್ನು ಮರುಳು ಮಾಡಲು ಎಂತಹೋ ಸೋಗನ್ನು ಹಾಕಿಕೊಂಡು ಬಂದಿರುವರು ನೋಡಿದೆಯೋ? ಭೀಮಸೇನ, ನಿಮಗೆ ಸಹಾಯ ಮಾಡಬೇಕು ಎಂಬ ಸದುದ್ದೇಶದಿಂದ ಇಲ್ಲಿಗೆ ಬಂದರೆ ಈ ನಿಮ್ಮ ವರ್ತನೆಯು ಮೇರೆ ಮೀರುತ್ತಿರುವುದು. ಮಾತನಾಡುವ ಮುಂಚೆ ನಾಲಿಗೆ ಮೇಲೆ ಹಿಡಿತವಿರಲಿ ಭೀಮಸೇನ. ನಾವೇನು ನಿಮ್ಮಂತೆ ವನದಲ್ಲಿ ಎಲೆದಾಡುತ್ತಾ ಕಂಡ ಕಂಡಲ್ಲಿ ತಿರುಕರಂತೆ ಭಿಕ್ಷೆ ಬೇಡುತ್ತಾ ಬದುಕುತ್ತಿಲ್ಲ. ನಿಮ್ಮ ಧರ್ಮವಂತೆ ಧರ್ಮ ನಿಮಗೊದಗಿರುವ ಈ ದುಸ್ಥಿತಿಯೇ ನಿಮ್ಮ ಧರ್ಮವನ್ನು ಸಾರಿ ಹೇಳುತ್ತದೆ. ಸಹಾಯ ಮಾಡಲು ಬಂದರೆ ಮಿತಿ ಮೀರಿ ಹರಡುತ್ತಿರುವಿರಿ, ಎಚ್ಚರಿಕೆ ಎಂದಿರಿ. ಅರ್ಜುನ, ಭಲೇ ಭಾರತವೀರ, ನಿನ್ನಂತಹ ಭ್ರಾತೃಘಾತಕರಿಂದ ಸಹಾಯ ಪಡೆಯುವಂತಹ ಹೇಡಿಗಳಲ್ಲ ಈ ಪಾಂಡವರು. ಬಂದ ದಾರಿಗೆ ಸುಂಕವೆಂದು ತೆರಳಬಹುದು, ಇಲ್ಲದೆ ಹೋದರೆ ಸಹಾಯ ಮಾಡಲೆಂದು ಬಂದೆವು. ಇನ್ನು ಇದು ನಿಮಗೈ ಬಿಟ್ಟ ವಿಚಾರ. ಬಂದ ಪಾಪವನ್ನು ನೀವೇ ಭುಂಜಿಸಿರಿ. ನಿಮ್ಮ ಪ್ರತಿಷ್ಠೆಯನ್ನು ಮೀರಿ ಮಾತನಾಡುತ್ತಿರುವಿರಿ. ನಿಮಗೊದಗಿರುವ ಪಾಪವನ್ನು ನೀವೇ ಅನುಭವಿಸಿರಿ. ಮಾವ, ಒಂದು ಕ್ಷಣವೂ ನಾವಿಲ್ಲಿರುವುದು ಬೇಡ, ನಡೆ ಹೋಗೋಣ ಮಾವ. ಈ ದುರ್ಲಭ ಪಾಪಿಸಲು ಏನು ಸಂಚಿಗಾಗಿ ಬಂದಿರುವರೋ ಕಾಣೆನಲ್ಲ. ಅಣ್ಣ, ಸಹೋದರ, ಅಣ್ಣ ಸೋದರರಂತೆ ಸೋದರರು ಪರಿತಪ್ಪಿಸುವ ಪುರುಷರಿಗೆ ಹಿಂದೆ ವಿಷವಿಟ್ಟಾಗ ಸೋದರತ್ವವು ಹಾಳಾಗಿ ಹೋಗಿತ್ತೆ. ವಿಷ ಸರ್ಪಗಳಿಂದ ಕೊಲ್ಲಿಸಲು ಸನ್ಮಾನ ಮಾಡಿದಾಗ ಅಣ್ಣ ತಮ್ಮಂದಿರಿಗೆ ಈ ದೆಸುಗೆ ಮಾಯವಾಗಿತ್ತೆ. ಅಣ್ಣ ಅರಗಿನ ಮನೆಯಲ್ಲಿ ಎಂದು ಬೂದಿಯಾಗಲೆಂದು ಮಾಡಿದಾಗ ಈ ಸೋದರತ್ವವು ಹಾಳಾಗಿ ಹೋಯಿತೆ. ಏಳು ಅಣ್ಣ, ಈ ಸಾರ್ವಭೌಮರಿಗೆ ತುಂಬಿದ ಸಭೆಯಲ್ಲಿ ಸೋದರರ ಸತಿಯನ್ನು ವಸ್ತ್ರಾಪರಣ ಮಾಡಿದಾಗ ಈ ಸೋದರತ್ವವು ಹಾಳಾಗಿ ಹೋಯಿತೆ. ಸಾಕು ನಿಮ್ಮ ಮಾನಗೆಟ್ಟ ಬಂಡ ಮಾತುಗಳು. ಇನ್ನು ಒಂದು ಕ್ಷಣ ಇಲ್ಲಿ ನಿಂತರೆ ನಿನ್ನ ಅಹಂತ್ಯವು ತಪ್ಪಿದ್ದಲ್ಲ. ಹೂಂ, ಮೊದಲೇ ಹೊರಡು. ನ್ಯಾಯವೇ ದೇವಾ, ನಿನಗಿದು ನ್ಯಾಯವೇ ದೇವಾ. ತನ್ನ ಪುಣ್ಯದ ಫಲವ ನೀಗಿ ತನ್ನ ಪಾಪವ ನೀಗಿದಂತ ತನ್ನ ಪುಣ್ಯದ ಫಲವ ನೀಗಿ ತನ್ನ ಪಾಪವ ನೀಗಿದಂತ ತನ್ನ ಅರಸೆಯು ಕಾಣದಾಗಿ ತನ್ನ ಅರಸೆಯು ಕಾಣದಾಗಿ ತಾಳದಾದೆನು ವೇದನೆ. ನ್ಯಾಯವೇ ದೇವಾ, ನಿನಗಿದು ನ್ಯಾಯವೇ ದೇವಾ. ಪ್ರಿಯೇ ಸತ್ಯವತಿ, ನನ್ನ ಕರ್ತವ್ಯ ಪ್ರತಿಷ್ಠೆಯಿಂದ ನಿನಗಿಂತಹ ಗತಿ ಬಂದಿದೆ. ಕುದುರೆ ಹಾಗೆ ಎಲ್ಲೆಲ್ಲಿ ಅಲೆಯುತ್ತಿರುವಳೋ ಕಾಣೆನಲ್ಲ. ಸೌಂದರ್ಯದಲ್ಲಿ ಇಂದ್ರನ ಅರಸಿಯಾದ ಸಚಿದೇವಿಯನ್ನು ಮೀರಿಸುವಂತಹ ಈ ನಿನ್ನ ಸುಮ ಕೋಮಲ ದೇಹ, ಕೆಂದೊರುಳಿನ ತುಟಿಗಳು, ಸರಸ್ವತಿಯ ವೀಣಾನಾದದಂತಿರುವ ಆ ನಿನ್ನ ಸ್ವರ, ಇವೆಲ್ಲವೂ ನನ್ನ ಕಣ್ಣ ಮುಂದೆ ನಿಂದು ನನ್ನನ್ನು ಮೈ ಮರೆಸುತ್ತಿವೆ. ಪ್ರಿಯೇ ಬಾ ರಮಣಿ, ಒಮ್ಮೆ ಈ ಪಾಪಿಯನ್ನು ನೋಡು. ನನಗಿನ್ನು ರಾಜ್ಯ ಬೇಡ, ಕೋಶ ಬೇಡ, ಯಾವುದೂ ಬೇಡ. ನಿನ್ನನ್ನು ಹುಡುಕಿಕೊಂಡು ಪುನಃ ನಾನು ಈ ರಾಜ್ಯವನ್ನು ಸೇರುವೆನು.
ಅಂಧಕಾರವ ಹೋಗಲಾಡಿಸಿ ರೋಗದಿಂದಲೇ ಮುಕ್ತಿಗೊಳಿಸಿ ಅಂಧಕಾರವ ಹೋಗಲಾಡಿಸಿ ರೋಗದಿಂದಲೇ ಮುಕ್ತಿಗೊಳಿಸಿ ನನ್ನ ಹೃದಯದಿ ನೆಲೆಸಿ ನಿಂತ ನನ್ನ ಹೃದಯದಿ ನೆಲೆಸಿ ನಿಂತ ನನ್ನ ಅರಸಿಯು ದೂರವಾದಳೆ ನ್ಯಾಯವೇ ದೇವಾ ನಿನಗಿದು ನ್ಯಾಯವೇ ದೇವಾ ದೇವಾ ಅಣ್ಣನ ಆಜ್ಞಾಧಾರಕನಲ್ಲವೇ. ಅಣ್ಣನ ಈ ದುಡುಕಿನಿಂದಾದ ಅವಿವೇಕಕ್ಕೆ ಮನ್ನಿಸುವಂತೆ ಪ್ರಾರ್ಥಿಸಿದೆ. ಪಾಂಡವರನ್ನು ಸಹ ಕೇಳಿಸಿದೆ. ಆದರೆ ಅಣ್ಣನು ಹಠ ಹಿಡಿದಿದ್ದಾನೆ. ಅವರು ಎದುರು ಬಿದ್ದಿದ್ದಾರೆ. ಈ ಸಂದಿಗ್ಧ ಸಮಯದಲ್ಲಿ ಆ ಪಾಂಡವರ ಹಠಕ್ಕೆ ಬಿಸಿ ತಾಗಬೇಕಾಗಿದೆ. ಸ್ವಾಮಿ, ನೀವು ಭಕ್ತವಲ್ಲವರಲ್ಲವೇ? ನಿಮ್ಮ ಭಕ್ತರಲ್ಲವೇ ಆ ಪಾಂಡವರು? ಇರಬಹುದು ಪ್ರಿಯೆ, ಸಮಯ ಬಂದಾಗ ಯಾವುದೂ ಕಂಡು ಬರುವುದಿಲ್ಲ. ಸರ್ವ ಜೀವನಾಧಾರದ ವಾಯುವು ಪ್ರಚಂಡ ರೂಪವನ್ನು ತಾಳಿದಾಗ ವಿನಾಶಕಾರಿಯಾಗುವುದಿಲ್ಲವೇ? ಹಾಗೆ ಇದು ಸಹ. ಸ್ವಾಮಿ, ನೀವು ಯಾರ ಮೇಲೆ ಯುದ್ಧಕ್ಕೆ ನಿಂತಿರುವಿರಿ ಎಂಬುದು ನಿಮಗೆ ಜ್ಞಾಪಕವಿದೆಯೇ? ಕೃಷ್ಣನ ಪ್ರಾಣದ ಮೇಲೆ ಮತ್ತೆ ನಿಲ್ಲುವುದು ಮತ್ತೆ ನಿಲ್ಲುವುದು ಯುದ್ಧಧಾರ ಲೀಲೆ ಬಿಡು ಬಿಡು ರುಕ್ಮಿಣಿ ಅರಿಯದು ನಿನಗೆ ಬಿಡು ಬಿಡು ರುಕ್ಮಿಣಿ ಅರಿಯದು ರಾಜನೀತಿಯಾಗಿ ಕೂಡದೆ ಈ ರಾಜನೀತಿಯಾಗಿ ಕೂಡದೆ ಮತ್ತಿನ್ನಾರ ಮೇಲೆ ರುಕ್ಮಿಣಿ, ಈ ನಿನ್ನ ಗಂಡನ ಪ್ರಾಣದ ಮೇಲೆ. ಅಯ್ಯೋ, ಭಾವನವರು ಇದೇನನ್ನು ಹೇಳುತ್ತಿರುವರು? ಪ್ರಿಯೆ, ಹೆದರಬೇಡ. ಪಾಂಡವರ ಮೇಲೆ ಯುದ್ಧ ಮಾಡಿದರೆ ಮಮ ಪ್ರಾಣಾಯ ಪಾಂಡವ ಎಂದು ಹೇಳಿಕೊಳ್ಳುವ ಪಾಂಡವರ ಮೇಲೆ ಎಂದು ಈ ವಿಪರೀತ ತಿಳಿದಿದೆ. ಸ್ವಾಮಿ, ಪಾಂಡವರು ನಿಮ್ಮನ್ನೇ ದೈವವೆಂದು ನಂಬಿರುವರು, ನೀವು ಅವರ ಮೇಲೆ ಯುದ್ಧಕ್ಕೆ ಇರಗುವುದೇ? ರುಕ್ಮಿಣಿ, ನೀನೇ ಹೇಳು. ನಮ್ಮ ಸಾಮಂತ ರಾಜನನ್ನು ಬೆನ್ನಿಗೆ ಹಾಕಿಕೊಂಡು ನನ್ನ ಮಾತನ್ನು ಮೀರಿ ನಿಂತ ಆ ಪಾಪಿಗಳಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬಾರದೇನು? ಈ ನಿನ್ನ ಗಂಡನೇ ಅವರ ದುರಹಂಕಾರಕ್ಕೆ ಕಾರಣ ತಿಳಿಯಿತೆ? ಭಾವನವರೇ, ಅಲ್ಪ ಕಾರ್ಯಕ್ಕಾಗಿ ನೀವು ಈ ರೀತಿ ಕುಪಿತರಾಗುವುದೇ? ಇದೇಕೋ ನನಗೆ ಸರಿ ಕಾಣದು. ಆದರೂ ಮಾಡುವುದೇನು? ಪರಿಸ್ಥಿತಿ ಕೈ ಮೀರಿರುವುದು.
ಅವರ ಮೇಲೆ ಎರಗದೆ ಗತ್ಯಂತರವಿಲ್ಲ. ಈ ಯದುವಂಶಕ್ಕೆ ಎದುರು ಬಿದ್ದವರಿಗೆ ಎಂತಹ ಗತಿಯಾಗುತ್ತದೆ ಎಂಬುದನ್ನು ಎಲ್ಲರೂ ತಿಳಿಯಲಿ. ರುಕ್ಮಿಣಿ, ನೀನು ಮಹಿಳೆ, ನಿನಗೆ ರಾಜ ಕಾರ್ಯವು ತೋಚುವುದಿಲ್ಲ. ಅವರಾಗೆ ಯುದ್ಧವನ್ನು ಬಯಸಿದ ಮೇಲೆ ಅದೇ ಸಮಯದಲ್ಲಿ ಅವರಿಗೆ ಬುದ್ಧಿಯನ್ನು ಕಲಿಸಬಾರದೇನು? ಭಾವನವರೇ, ಪಾಂಡವರು ಅವರಾಗಿ ಇಂತಹ ಕಾರ್ಯವನ್ನು ಮಾಡಲಾರರು. ದಯಮಾಡಿ ಅವರ ಅಪರಾಧವನ್ನು ಮನ್ನಿಸಿ. ರುಕ್ಮಿಣಿ, ನೀನಿನ್ನು ಹೋಗು, ನಿನ್ನ ಕೆಲಸವನ್ನು ನೀನು ನೋಡಿಕೋ. ಕೃಷ್ಣ, ಯುದ್ಧದ ಸಮಯದಲ್ಲಿ ಪತ್ನಿಯನ್ನು ಮಾತನಾಡಿಸುವ ಹಂಬಲವೇನು? ಸಾಕ್ಷನ್ನು ನಡೆಯ ಹೋಗುವ. ಆಗಬಹುದು, ನಡೆಯೋಣ, ಹೋಗುವ. ದೇವತೆಯಂತೆ ಜೊತೆಯಲ್ಲಿ ಬಂದೆ, ನನ್ನಯ ಬಾಳಿಗೆ ಬೆಳಕನ್ನು ತಂದೆ. ಏತಕ್ಕೆ ದೂರಾದೆ ನೀ, ಎಲ್ಲಿರುವೆ ಕಾಣಿಸದೆ. ಕೂಗಿದರೂ ಕೇಳಿಸದೆ, ಸತ್ಯ ಸತ್ಯ ಗುರಿಯಾಶಯ ವಿರಲಿ ಅಂಶವಿಲ್ಲವೋ ಈ ಜೀವನವು.
ಸಾಮಾನ್ಯಳೆಂದು ಭಾವಿಸಿರುವೆಯ? ಒಬ್ಬ ಮರುಳನಂತೆ ವರ್ತಿಸುತ್ತಿರುವಲ್ಲ, ಏನಿದು ನಿನ್ನ ಅಸಂಬದ್ಧ ಕಾರ್ಯವು? ಪೂಜ್ಯರೇ, ಇದೇನು? ನನಗೊಂದೂ ತಿಳಿಯದು. ಎಲ್ಲಿರುವಳು ನನ್ನ ಪತ್ನಿ? ದಯವಿಟ್ಟು ತಿಳಿಸಬೇಕು ಪೂಜ್ಯರೇ. ಈ ನಾಟಕವನ್ನು ನಿಲ್ಲಿಸಿ ಪೂಜ್ಯರೇ, ನನ್ನ ಪತ್ನಿಯನ್ನು ತೋರಿಸಿ. ಕೃತವರ್ಮ ಕೇಳು, ನಿನ್ನ ಪತ್ನಿಯ ದೆಸೆಯಿಂದ ಪಾಂಡವರಿಗೂ ಯಾದವರಿಗೂ ಘನಘೋರ ಯುದ್ಧವು ಪ್ರಾಪ್ತವಾಗಿರುವುದು. ಇದರಿಂದ ನಿನ್ನ ಪತ್ನಿಯ ಶಾಪ ವಿಮೋಚನೆಯಾಗಿ ನಿನಗೆ ದೊರಕುವಳು. ಸಂತೋಷವೇ? ಪೂಜ್ಯರೇ, ಇದೇನು? ನಿಮ್ಮ ಮಾತುಗಳು ನನಗೊಂದೂ ಅರ್ಥವಾಗುತ್ತಿಲ್ಲ. ಅದೇನು ಸರಿಯಾಗಿ ತಿಳಿಸಿ ಪೂಜ್ಯರೇ. ಕೃತವರ್ಮ, ಅದೋ ಹಲ್ಲಿ ನೋಡು, ಯುದ್ಧ ವಾದ್ಯಗಳು ಮೊಳಗುತ್ತಿರುವವು. ದೇವಲೋಕದಲ್ಲಿ ದೇವಗಣವು ಒಂದು ಕಡೆ ಬಂದು ಸೇರಿರುವ, ಇನ್ನು ಪಾಂಡವರ ವೈರಿಗಳಾದ ದುರ್ಯೋಧನಾದಿಗಳು ಒಂದು ಕಡೆ ಬಂದು ಸೇರಿರುವರು. ಈ ಪುಣ್ಯವು ನಿನಗೂ ಲಭಿಸಲಿ. ಬಾ ಬಾ, ಹೋಗೋಣ. ತಮ್ಮ ಅಪ್ಪಣೆ ಅಂತಾಗಲಿ. ನಡೆಯಿರಿ ಪೂಜ್ಯ. ಧಾರಾಯಣ ನುಡಿಮೆಯ ಗರ್ವದೇ ಕರ್ದೆ ನುಡಿಮೆಯ ಗರ್ವದೇ ಕರ್ದೆ ನಿನ್ನ ಸೊಕ್ಕ ನಡೆಯುತ್ತ ನೀವ ಲೆಕ್ಕಿಸದೆ ನಿನ್ನಯ ಬಲವ ಲೆಕ್ಕಿಸದೆ ನಿನ್ನಯ ಬಲವ ಮುಕ್ಕಿಸುವೆರನು ದೋಡ ಮೂಡಾದ ಭಕ್ತಿ ಭಾವದಿಂದ ಮರಳು ಮಾಡಲು ನಾನೇನು ಶ್ರೀಕೃಷ್ಣನಲ್ಲ, ಮಾಡಿದ ಉಪಕಾರವನ್ನು ಮರೆತ ದ್ರೋಹಿಗಳೇ. ಕೆಲವೋ ರಡಿ ಹೇಳಿ ಆದ ಬರಬಟ್ಟಿದೆ. ಇದೋ ಕಣ್ಣುಗಳಿ ಬಾಪಟಿಗೆ ಇಲ್ಲದ ಆಸೆಯನ್ನು ಹಚ್ಚಿಕೊಂಡು ಮತ್ತೊಬ್ಬರನ್ನು ಬೆದರಿಸುತ್ತಾ ಬಂದಿರುವೆಯ? ಇದೋ ಸಿದ್ಧನಾಗಿರುವೆನು. ನಿನ್ನ ಕಪಟ ಕುಂತಂತ್ರಗಳು ಯಾರಿಗೆ ಗೊತ್ತಿಲ್ಲ? ತಾನೆ ಮದವೇರಿ ಬೆದರಬೇಡ, ನಿಲ್ಲಿಸು. ಇನ್ನ
ಇನ್ನೊಮ್ಮೆ ನಾವು ಮೊದಲಿಸುವುದೇ ಹೋದರೆ ಏನಾಗುವುದು? ಈ ಅಲೋಯುಧವನ್ನು ಹೊಂದಿ ಕ್ಷತ್ರಿಯ ಕುಲ ಸೇಲಕ್ಕೆ ನಿಲ್ಲಿಸಿರುವ ಶ್ರೀಕೃಷ್ಣ ಬಲರಾಮರನ್ನು ಎದುರಿಸುವ ಸಾಮರ್ಥ್ಯ ನಿನಗಿದೆಯೋ? ಓಹೋ, ನಿನ್ನ ಕೈಲಿ ಹೋಗದೇನು ಪರಮಾತ್ಮನ ಹೆಸರನ್ನು ಹೇಳಿದೆಯೋ? ನಾವು ದಾಸಾನು ದಾಸರಲ್ಲ, ಕೃಷ್ಣನ ಹೆಸರನ್ನು ಹೆತ್ತುವೆಯೋ? ಆತನಿಗೆ ಎದರಿ ಗಡಗಡನೆ ನಡುಗುವರೆಂದು ತಿಳಿದುಕೊಂಡಿರುವೆಯೋ? ಏನೆಂದ? ನಮ್ಮನ್ನು ಕೈಲಾಗದವರೆಂದೆಯ? ದೈವವನ್ನೇ ಮರೆತ ದ್ರೋಹಿಗಳೇ! ಚೀನಿತ ಸಾಕೋ ಸೈಸನ್, ಚೀನಿತ ಸಾಕೋ
ಸಮುದ್ರದ ಮುಂದೆ ಅರವಂಟಿಗೆ ಗುರುದೇವ, ಸಮುದ್ರದ ಮುಂದೆ ಅರವಂಟಿಗೆ. ಸುಯೋಧನ ನೋಡಿದೀಯ ಭೀಮನ ಪಾಡು ಏನಾಯ್ತು? ಬನ್ನಿ ಇಲ್ಲಿ. ಎಲ್ಲವೋ ಬಲರಾಮ ನಾನು ಬಿದ್ದೇನೆ ಎಂದುಕೊಂಡೆಯ. ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯವಿದ್ದರೆ ಮನ್ನಲ್ಲಿ ಮುಷ್ಟಿದ್ದವನ್ನು ಮಾಡಿ ಗೆಲ್ಲು. ಎಲ್ಲವೋ ರಣ ಹೇಳಿ ಸಿದ್ಧನಾಗು. ನಾರಾಯಣ ನಾರಾಯಣ. ಬಲರಾಮದೇವ, ನೀನು ಮಲ್ಲಯುದ್ಧ ನಿಪುಣನಲ್ಲವೇ? ಇದೇನು ನಾರದರೆ ಪರಿಹಾಸ್ಯವನ್ನು ಮಾಡುತ್ತಿರುವರ? ಇಲ್ಲ, ಹಾಗೆಂದಿಗೂ ಇಲ್ಲ. ನೀನು ಹೇಳು, ನನ್ನೊಡನೆ ಎದ್ದು ನನ್ನೊಡನೆ ಮುಷ್ಟಿಯುದ್ಧ ಮಾಡಬೇಕೆಂದು ನನಗೆ ಹಂಬಲವಿದೆ. ಹೇಳು ಹೇಳು, ಮೇಲಕ್ಕೇಳು. ಪೂಜ್ಯರೆ, ಅಪಾಸ್ಯವನ್ನು ಕೈಯುತ್ತಿರುವಿರ? ಚೇಚೆ, ಹಾಗೆಂದಿಗೂ ಇಲ್ಲ. ನಾನು ಬೆಳಗಿನಿಂದಲೂ ಮಲ್ಲಯುದ್ಧ ಮಾಡಬೇಕೆಂದು ಸಕಲವಾಗಿ ತಯಾರಿ ನಡೆಸಿರುವೆನು. ಬಲರಾಮದೇವ, ಹೇಳು ಹೇಳು, ಮೇಲಕ್ಕೇಳು. ನಿನಗೆ ಭೀಮನು ಸರಿಸಾಟಿ ಆಗುವುದಿಲ್ಲ, ನಾನೇ ನಿನಗೆ ಸರಿಸಾಟಿ. ಹೇಳು ಹೇಳು, ಮೇಲಕ್ಕೇಳು. ಇದೇನು ಪೂಜ್ಯರೇ, ಮರದಿಂದ ಬಿದ್ದವರಿಗೆ ಮೊಟ್ಟೆಯಿಂದ ಹೊಡೆದಂತೆ, ಇದೇನಿದು ನಿಮ್ಮ ಪರಿಹಾಸ್ಯ? ಚೇಚೆ, ಹಾಗೆಂದಿಗೂ ಇಲ್ಲ. ನನ್ನ ತಾಯಿಯಾದ ಶಾರದ ಮಾತೆಯು ನನ್ನ ಮಲ್ಲಯುದ್ಧ ಕಾಳಗವನ್ನು ನೋಡಬೇಕೆಂದು ಅಪೇಕ್ಷಿಸಿದ್ದಾಳೆ. ಹೇಳು ಹೇಳು, ಮೇಲಕ್ಕೇಳು. ಪೂಜ್ಯರೇ, ಸಾಕು, ನನ್ನ ಅವಿವೇಕದ ಅರಿವಾಯಿತು. ಮುನಿಗಳಾದ ನಿಮ್ಮನ್ನು ಮಲ್ಲಯುದ್ಧದ ನೆಪದಿಂದ ಸಖಿಯರ ಎದುರು ಕರೆದು ಅವಮಾನಗೊಳಿಸಿದನು. ಆದರೆ ನೀವುಗಳು ಅದನ್ನು ನಿಜವಾಗಿ ಮಾಡಿ ತೋರಿಸಿ ಈ ಮಂದಮತಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದರು. ಸಾಕು ಇನ್ನು ನಿಮ್ಮ ಸಹವಾಸ, ನನ್ನನ್ನು ಕ್ಷಮಿಸಿ. ಆಗಲಿ, ಈಗಲಾದರೂ ಬುದ್ಧಿ ಬಂದಿತ್ತಲ್ಲ. ಹೇಳು ಹೇಳು, ಮೇಲಕ್ಕೇಳು. ನೋಡು ಬಾಯಿಲಿ, ನಾನು ಹೇಳಿದಂತೆ ನೀನು ಕೇಳಬೇಕು. ಸಮಯ ಒರಿತು, ಆ ಕುದುರೆಯನ್ನು ಅಪಹರಿಸು. ಆಗಬಹುದು ಆಗಬಹುದು ಪೂಜ್ಯರೇ. ಕೃಷ್ಣಾರ್ಜುನರು ಆ ಬದಿಯಲ್ಲಿ ಯುದ್ಧವನ್ನು ಮಾಡುತ್ತಿರುವರು. ಆಗಲಿ, ನಾನೀಗಲೇ ಅಲ್ಲಿಗೆ ಹೋಗುವೆನು. ಭಕ್ತಿಯಲ್ಲಿ ಕರ ಮುಗಿಯರಣದಲ್ಲಿ ನಿಂತೋ, ಭಕ್ತಿಯಲ್ಲಿ ಕರ ಮುಗಿಯರಣದಲ್ಲಿ ನಿಂತೋ. ಶ್ರೀಕಾರ ನೀ ಮಾನು, ಶ್ರೀಕಾರ ನೀ ಮಾನು, ಸಾಧಿಸುವೆನು ಹರಿಯ ಸಾಧಿಸುವೆನು. ಪರಮಾತ್ಮ, ಇದೋ ರಣರಂಗದಲ್ಲಿ ನಿಂತು ನಿನಗೆ ವಂದನೆ ಸಲ್ಲಿಸುವನು. ಈ ರಣವು ಅಗೆಯಿಂದಲ್ಲ, ಸ್ವಾಭಿಮಾನದಿಂದ. ಇದರ ಪ್ರೇರಕನು ಕೂಡ ನೀನೇ ಆಗಿರುವೆ. ಬರೀ ಮಾತಿನಿಂದಲೇ ನನ್ನನ್ನು ಮರಳು ಮಾಡಲಾಗದು ಪಾರ್ಥ.
ಎಂತಹಂತಹ ಸಮಯದಲ್ಲೂ ನಿಮ್ಮನ್ನು ಕೈ ಹಿಡಿದಕ್ಕೆ ನೀವಿದ್ದ ಫಲವಿದು. ಸ್ಮರಣೆ ಇಲ್ಲದ ಕೃತಜ್ಞರೇ. ಪರಮಾತ್ಮ ಭಕ್ತ ಭಕ್ತರು ನಾನೋ ಇರಬಹುದು ಸ್ವಾಮಿಯಲ್ಲವೇ ನೀನೋ. ಭಕ್ತನು ನಾನೋ ಇರಬಹುದು ಸ್ವಾಮಿಯಲ್ಲವೇ ನೀನೋ. ಈ ಕಲಿಸಿದ ಅಭಿಮಾನವು ನನ್ನಲ್ಲಿವೆಯೋ ಕೃಷ್ಣ. ಏನಾದರಾಗಲಿ ಸ್ವಾಭಿಮಾನಗಳಿರುವೆ. ಏನಾದರಾಗಲಿ ಸ್ವಾಭಿಮಾನಗಳಿರುವೆ. ಯಾರ ಎದುರಾಗಲಿ ಯುದ್ಧ ಗೈಯದೆ ಬಿಡೋ. ಮಧುಸೂದನ ಕಲಿಸಿದ ಅರಿವೇ ನನ್ನಲ್ಲಿರುವುದು. ಆದ್ದರಿಂದ ಕುದುರೆಯನ್ನು ಉಳಿಸಿಕೊಂಡು ಸುಬುದ್ಧಿಯ ರಕ್ಷಣೆ ನಮ್ಮದಾಗಿದೆ. ಯಾರೇ ಎದುರಾಗಲಿ ಯುದ್ಧ ಗೈದೆ ಬೆಳೆದು. ಉಪಕಾರ ಸ್ಮರಣೆಯಲ್ಲಿ ಹೊರ ಪಾರ್ಥ. ಉಪಕಾರ ಸ್ಮರಣೆಯಲ್ಲಿ ಹೊರ ಪಾರ್ಥ. ಮಾಡಿದ ಮರಳು ಅಪಕಾರ ಕೈಯಲು. ಪಾರ್ಥ ಪರಮಾತ್ಮ ಓಡುವ ಗರುಡಾಸ್ತ್ರವನ. ಉಪಕಾರ ಸ್ಮರಣೆ ಇಲ್ಲದವರು ನೀವು. ಸುಮ್ಮನೆ ಸುಮ್ಮನೆ ಪಳ್ಳು ಮಾತುಗಳಿಂದ ಪ್ರಯೋಜನವಿಲ್ಲ. ಇದು ಗರುಡಾಸ್ತ್ರವನ್ನು ಬಿಡುವನು, ಸೈರಿಸಿಕೋ. ಪರಮಾತ್ಮ ಇದೋ ಸಂವಹನಾಸ್ತ್ರವು ಸಿದ್ಧವಾಗಿರುವುದು. ಈ ಭಾಗದ ಬಿಟ್ಟನ್ನು ಸಹಿಸಿಕೊ. ಹಾ ಈಶ್ವರ, ಪರಮಾತ್ಮ ಏನಾಯಿತು? ನಿನ್ನ ಮೇಲೆ ನೆಪ ಮಾತ್ರಕ್ಕೆ ನಾನು ಯುದ್ಧ ಮಾಡಲಿ ಸಂಶಯದಿಂದ ಯುದ್ಧ ಮಾಡಿದೆ. ಆದರೆ ಈ ರೀತಿ ಮೂರ್ಛೆ ಹೊಂದಿದೆಯಾ ಪರಮಾತ್ಮ? ಅಯ್ಯೋ ಪರಮಾತ್ಮ, ಜಗವು ಪ್ರಳಯವಾಗದೆ ಕಾಸಿಯಲ್ಲಿ ನೀರುಳೆದರೆ ಇರುವುದೇನು? ಜಗವು ಪ್ರಳಯವಾಗದೆ ಏನು ಕೌತುಕವೋ ನಾಟಕದಾರೆ. ಕೃಷ್ಣ 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 ಏನು ಕೌತುಕ ಏನು ಕೌತುಕವೋ ನಾಟಕದಾರೆ. ಜಗವೆಲ್ಲ ನೀನಿರದೆ ಅನ್ಯವೇ ನಿರದಯ್ಯ. ಜಗವೆಲ್ಲ ನೀನಿರದೆ ಅನ್ಯವೇ ನಿರದಯ್ಯ. ಜಗವು ಪ್ರಳಯವಾಗದೆ ಕಾಸಿಯಲ್ಲಿ ನೀರುಳೆದರೆ ಇರುವುದೇನು? ಜಗವು ಪ್ರಳಯವಾಗದೆ ನಾರಾಯಣ ನಾರಾಯಣ. ರುಕ್ಮಿಣಿ ದೇವಿ ರುಕ್ಮಿಣಿ ದೇವಿ, ಪ್ರಮಾದವಾಯಿತು ಪ್ರಮಾದ. ಏನಾಯ್ತು ಪೂಜ್ಯರೇ, ಏನಾಯ್ತು? ಸರ್ವನಾಶವಾಯಿತು. ಪಾಂಡವರಿಗೂ ಯಾದವರಿಗೂ ಘನಘೋರ ಯುದ್ಧವು ನಡೆದು ಬಲರಾಮನು ಬಿದ್ದು ಶ್ರೀಕೃಷ್ಣ ಪರಮಾತ್ಮನು ಮೂರ್ಛೆ ಬಂದು ಮಲಗಿರುವನು. ಇನ್ನು ಯದು ಸೈನ್ಯವೆಲ್ಲವೂ ನಿರ್ನಾಮವಾಗಿರುವುದು. ನಿಮ್ಮ ಸೈನ್ಯವನ್ನು ಯಾರೂ ರಕ್ಷಿಸಲಾರರು. ಆ ಕೊಪ್ಪಿದ ಪಾಂಡವರಿಗೆ ಎದುರಿಲ್ಲದಂತಾಗಿದೆ. ಸಾಕು ಸುಮ್ಮನಿರಿ ನಾರದರೇ,
ಆ ಕೂಳ ಪಾಂಡವರಿಗೆ ತಕ್ಕ ಪಾಠವನ್ನು ಕಲಿಸಿ ನನ್ನ ಸ್ವಾಮಿಯನ್ನು ನಾನು ಕಾಯುವೆನು. ಅದಕ್ಕಾಗಿಯೇ ನಾನು ಇಲ್ಲಿಗೆ ಓಡಿ ಬಂದದ್ದು. ಮೊದಲು ಹೋಗಿ ನಡೆಯಿರಿ, ನಡೆಯಿರಿ, ಹೋಗೋಣ, ನಡೆಯಿರಿ ಪೂಜ್ಯರಿ. ಆಹಾ ರುಕ್ಮಿಣಿ ದೇವಿ, ತಾವುಗಳು ಖಡ್ಗ ಧರಿಸುವುದಿಲ್ಲವೆಂದು ಹೇಳಿದ್ದಿರಲ್ವೇ, ಈಗ ಏನಾಯಿತು? ನಾರಾಯಣ ನಾರಾಯಣ. ನನ್ನ ಸ್ವಾಮಿಯನ್ನು ಕೆಡಕಿದ ಹೇಳಿಯೇ, ಇಲ್ಲಿ ನೋಡು ಈ ರುದ್ರಕಾಳಿಯನ್ನು ಕೆಳಕಿ ನಿಲ್ಲು. ಜಗಜ್ಜನನಿ ಕಾಪಾಡು, ಕಾಪಾಡು. ಅಮ್ಮ ಈ ಗಾಂಡಿವೆಯನ್ನು ಏಡಿ ಎಂದು ಭಾವಿಸಬೇಡ. ಕಾಲಯಮನಿಗೂ ಮೀರದವನು, ಆದರೆ ಈಗ ಶಾಂತಳಾಗು ಮಾತಾ. ಇಲ್ಲವೋ ನೀಚನೆ, ನನ್ನ ಸ್ವಾಮಿಯನ್ನು ಹತ ಕೈದ ದೌರ್ಭಾಗ್ಯನೆ. ನಿಲ್ಲು, ಇನ್ನು ಈ ಧರೆಯೊಳಗೆ ನೀನು ಉಳಿಯಲಾರೆ. ಮಾತಾ ಈ ಪಾರ್ಥನು ಹೇಳಿಯಲ್ಲ, ಆದರೆ ನೀನು ಮಾತೆಯೆಂದು ನಾನು ಸುಮ್ಮನಿದ್ದನು. ಆದರೆ ಈಗ ಹೇಗಿರಬಹುದು? ಇಗೋ ಸಹಿಸಿಕೋ ಈ ಬಾಣದ ಪೆಟ್ಟನ್ನು. ನನ್ನ ಸ್ವಾಮಿಯನ್ನು ನಾಶಪಡಿಸಿದ ಪಾತಕಿ, ಇನ್ನು ಈ ಧರೆಯಲ್ಲಿ ನೀನು ಉಳಿಯಲಾರೆ. ನಿನ್ನ ಶಿರಸ್ಸು ಸಿಡಿದು ಈ ಭೂಮಿಯ ಮೇಲೆ ಬೀಳುವ ತನಕ ಈ ನನ್ನ ಬಾಣಕ್ಕೆ ಶಾಂತಿ ಇಲ್ಲ. ನಿಲ್ಲಿ ಯುದ್ಧಕ್ಕೆ. ಮಾತಾ ಶಾಂತಳಾಗು, ಈ ಪಾರ್ಥನು ಏಡಿಯಲ್ಲ, ಆದರೆ ನೀನು ಶಾಂತಳಾಗು ಮಾತಾ. ನಾರಾಯಣ ನಾರಾಯಣ. ಭೀಮಸೇನ ಭೀಮಸೇನ, ನೋಡು ಬಲರಾಮನು ಕುದುರೆಯನ್ನು ಎಳೆದಾಡುತ್ತಿರುವನು. ಇನ್ನು ಅವರೇ ಗೆದ್ದರು. ಮೊದಲು ಹೋಗಿ ಕುದುರೆಯನ್ನು ರಕ್ಷಿಸು, ಹೋಗು ಹೋಗು. ಜನಾರ್ದನ 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 ಜನಾರ್ದನ, ಅಲ್ಲಿ ನೋಡು ಅಲ್ಲಿ ನೋಡು, ಭೀಮ ಬಲರಾಮರು ಕುದುರೆಯನ್ನು ಎಳೆದಾಡುತ್ತಿರುವರು. ಇನ್ನು ಅವರೇಗಿದ್ದರು. ನೀನು ಹಿಂದೆ ಕೊಟ್ಟಿದ್ದ ವಚನವು ಏನಾಯಿತು? ಹೋಗು, ಮೊದಲು ಹೋಗಿ ಆ ಕುದುರೆಯನ್ನು ರಕ್ಷಿಸು. ದುರ್ಯೋಧನ ನಾರದರೆ, ದುರ್ಯೋಧನ ಅದೋ ಅಲ್ಲಿ ನೋಡು, ಕುದುರೆಯನ್ನು ಪಡೆಯಲು ಹೇಗೆ ಓಡುತ್ತಿರುವರು. ಏಕೆ ನಿನಗೆ ಆ ಕುದುರೆಯು ಬೇಡವೇ? ಬೇಕು ನಾರದರೆ ಬೇಕು. ನೀನು ಅವರಿಗಿಂತಲೂ ರಣ ಹೇಳಿ. ಇಲ್ಲ ನಾರದರೆ. ಹೋಗು, ಮೊದಲು ಹೋಗು, ಆ ಕುದುರೆಯು ಮುಂದಕ್ಕೆ ಚಲಿಸದಂತೆ ಆ ಕುದುರೆಯ ಕಾಲುಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳುವನು. ಬಿಗಿಯಾಗಿ ಹಿಡಿದುಕೊಳ್ಳುವನು. ಹೋಗು ಹೋಗು ಹೋಗು. ದುರ್ಯೋಧನ ಸಾರ್ವಭೌಮ. ಏನು ನಾರದರೆ? ಅಯ್ಯೋ, ಎಂದು ಯಾರ ಕಾಲನ್ನು ಹಿಡಿಯುವುದಿಲ್ಲವೆಂದು ಇಂದು ಕೇವಲ ಅಲ್ಪಳಾದ ಹೆಣ್ಣಿನ ಕಾಲನ್ನು ಹಿಡಿಯುವುದೇ? ಎಂತಹ ಅನರ್ಥ ಮಾಡಿದಿರಿ ನಾರದರೆ, ಎಂತಹ ಅನರ್ಥವನ್ನು ಮಾಡಿದಿರಿ. ಸತ್ಯವತಿ, ಈತನು ಮಾಡಿದ ಅಪರಾಧವಾದರೂ ಏನು? ಈತನನ್ನು ಮನ್ನಿಸಲಾರಯ್ಯ. ನನ್ನನ್ನು ಮನ್ನಿಸು ಸತ್ಯವತಿ. ಹೇಳು ಸತ್ಯವತಿ, ನಿತ್ಯ ನಿರಂತರ ಸೌಭಾಗ್ಯವೂ ಲಭಿಸಲಿ. ಪೂಜ್ಯರೇ, ವೃತ ಜಗಳವನ್ನು ಕಲ್ಪಿಸಿ ನಮ್ಮ ನಮ್ಮಲ್ಲಿ ವೈರವನ್ನು ಕಲ್ಪಿಸಿದ್ರಿ, ಏನಿದು ಪೂಜ್ಯರೇ ನಿಮ್ಮ ಕತೆ? ಧರ್ಮನಂದಾದಿಗಳೇ ಕೇಳಿರು, ಪರಮಾತ್ಮನು ಎಂದೂ ಕೇಳದ ಮುಂದೆಯೂ ನೋಡದಿರುವ ಕಥೆಯನ್ನು ಕೇಳಬಯಸಿದರು. ಬಲರಾಮನು ಗರ್ವದಿಂದ ಮೆರೆದಿದ್ದನು. ರುಕ್ಮಿಣಿ ದೇವಿಯು ಶಸ್ತ್ರ ಧರಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದನು. ಇನ್ನು ದುರ್ಯೋಧನಾದರೂ ಯಾರ ಕಾಲನ್ನು ಹಿಡಿಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದನು. ಇನ್ನು ಕೃತವರ್ಮನಾದರೂ ಸ್ತ್ರೀಲೋನನಾಗಿ ತನ್ನ ಕರ್ಮವನ್ನು ಮರೆತು ಮರೆತಿದ್ದನು. ಆದ ಕಾರಣ ಪರಮಾತ್ಮನಿಗೆ ಕಥೆಯನ್ನು ಹೇಳುವ ಬದಲು ಇವರನ್ನೇ ಕಥಾವಸ್ತುಗಳನ್ನಾಗಿ ಮಾಡಿಕೊಂಡು ಇವರವರ ದುರಹಂಕಾರಗಳಿಗೆ ತಕ್ಕ ಪ್ರಾಯಶ್ಚಿತ್ತವನ್ನುಂಟು ಮಾಡಲು ಈ ರೀತಿಯಾದ ಮೂರುವರೆ ವಜ್ರಗಳು ಎಂಬ ಕಥಾಭಾಗವನ್ನು ಸೃಷ್ಟಿಸಿದನು. ಪರಮಾತ್ಮ ನನ್ನನ್ನು ಮನ್ನಿಸಬೇಕು. ನಾರದರೆ, ಮೂರುವರೆ ವಜ್ರಗಳೆಂದು ಹೇಗೆ ಹೇಳುವಿರಿ? ಪಾರ್ಥ ಕೇಳು, ನೋಡು ಈ ಮೂವರು ಪೂರ್ಣ ವಜ್ರದೇಹಿಗಳು. ನಾನು ಈ ಸತ್ಯವತಿಗೆ ಕೊಟ್ಟಿದ್ದ ಮಾತಿನಂತೆ ಈಕೆಯ ಶಾಪ ವಿಮೋಚನೆಯಾಗಲು ಎಂದು ಮೂರುವರೆ ವಜ್ರಗಳು
ಈಕೆಯ ದೇಹವನ್ನು ತಾಗುವವು ಅಂದು ಈಕೆಯ ಶಾಪ ವಿಮೋಚನೆ ಆಗುವುದೆಂದು ಹೇಳಿದ್ದೆ. ಹಾಗೆ ಪೂರ್ಣ ವಜ್ರದೇಹಿಗಳಾದ ಶ್ರೀಕೃಷ್ಣನು ಒಂದು ವಜ್ರ, ಬಲರಾಮನು ಇನ್ನೊಂದು ವಜ್ರ, ಭೀಮಸೇನನು ಮತ್ತೊಂದು ವಜ್ರ, ಇನ್ನು ದುರ್ಯೋಧನನಿಗೆ ಇಲ್ಲಿಂದ ಇಲ್ಲಿಯವರಿಗೆ ಮಾತ್ರ ವಜ್ರಕಾಯ. ಅಂದರೆ ಇನ್ನು ಉಳಿದಿರುವ ಅರ್ಧ ವಜ್ರವೇ ಆ ದುರ್ಯೋಧನ. ತಿಳಿಯಿತೆ? ಅರ್ಥವಾಯಿತು ನಾರದರೆ. ಆಹಾ, ಇಂತಹ ಸಮಯದಲ್ಲಿ ಪರಮಾತ್ಮನ ಕುರಿತು ಮಂಗಳವನ್ನು ಪಾಡೋಣ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶ್ರೀಲೋಲಾ ಜಯ, ಮಂಗಳವರ ಗುಣ ಶ್ರೀಲೋಲಾ ಜಯ, ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಶ್ರೀ ವಜ್ರಕಾಯ ಕೃಪಾಭೂಷಣ ನಾಟಕ ಮಂಡಳಿಕ್ಕಿ, ಶ್ರೀ ವಜ್ರಕಾಯ ಕೃಪಾಭೂಷಣ ನಾಟಕ ಮಂಡಳಿಕ್ಕಿ. ಏನೇ ಬರಲಿ, ಒಂದೇ ಭೋಲೋ ಭಾರತ್ ಮಾತಾಕ್ಕಿ.